ಹಾಯ್ ಹಲೋ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೋದಿ ಸರ್ಕಾರದಿಂದ ನಮ್ಮ ರಾಜ್ಯದ ರೈತರಿಗೆ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಬರಲಿದೆ ಯಾವ ರೀತಿಯಾಗಿ ಹಣ ಬರುತ್ತೆ ಯಾವಾಗ ಬರುತ್ತೆ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್ ವಿಡಿಯೋ ನಾವು ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಇದ್ರಿಗೂ ನಮ್ಮ ಕನ್ನಡ ಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡ್ತಾ ಆಲ್ ಅಂತ ಬಟನ್ನು ಒತ್ತಿ ಇದರಿಂದ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳು ನಿಮಗೆ ಮೊದಲು ಬರುತ್ತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ನಿಮ್ಮ ವಾಟ್ಸಪ್ನ ಗ್ರೂಪ್ಗಳಲ್ಲಿ ರೈತ ಬಾಂಧವರಿಗೂ ಕೂಡ ಮರೆಯ ಶೇರ್ ಮಾಡಿ ಹೌದು ಗೆಳೆಯರೆ ನಮ್ಮ ರಾಜ್ಯದ ರೈತರಿಗೆ ಇದೊಂದು ಗುಡ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಈಗಾಗಲೇ ನಮ್ಮ ರಾಜ್ಯದ ರೈತರಿಗೆ ನಮ್ಮ ಮೋದಿ ಸರ್ಕಾರದಿಂದ ಮತ್ತು ನಮ್ಮ ಯಡಿಯೂರಪ್ಪನವರ ಸರ್ಕಾರದಿಂದ ಹೊಸ ಹೊಸ ಯೋಜನೆಗಳ ಮೂಲಕ ರೈತರ ಖಾತೆಗೆ ನೇರವಾಗಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಹೌದು ಗೆಳೆರೆ ನಮ್ಮ ರಾಜ್ಯದ ರೈತರ ಫಸಲ್ ಬಿಮಾ ಆಗಿರಬಹುದು ಮತ್ತು ರೈತರ ಕಿಸಾನ್ ಸಮ್ಮಾನ್ ಆಗಿರಬಹುದು ಈ ರೀತಿಯಾಗಿ ಹೊಸ ಹೊಸ ಯೋಜನೆಗಳು ರೈತರಿಗೆ ಪರಿಹಾರ ಬೆಲೆ ಮತ್ತು ಬೆಂಬಲ ಬೆಲೆಗಳ ಮೂಲಕ ನೇರವಾಗಿ ರೈತರ ಖಾತೆಗೆ ಹಣ ಕೂಡ ಜಮಾ ಆಗುತ್ತೆ ಗೆಳೆಯರೆ ನೀವೇನಾದರೂ ಇಂತಹ ಒಂದು ಯೋಜನೆಗಳ ಮೂಲಕ ಹಣವನ್ನ ಪಡೆದುಕೊಂಡಿದ್ರೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಹಣ ನಿಮ್ಮ ಖಾತೆಗೆ ನೇರವಾಗಿ ಬಂದಿದ್ರೆ ಕಮೆಂಟಲ್ಲಿ ಅಲ್ಲಿ ನೀವು ನಮಗೆ ತಪ್ಪದೆ ಎಸ್ ಅಥವಾ ನೋ ಎನ್ನುವ ಮೂಲಕ ನಿಮ್ಮ ಒಂದು ಅಭಿಪ್ರಾಯವನ್ನು ಈಗಲೇ ಕಮೆಂಟ್ ಮಾಡಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಮ್ಮ ರಾಜ್ಯದ ರೈತರಿಗೆ ಹೌದು ಗೆಳೆಯರೆ ಪ್ರತಿಯೊಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳು ನಮ್ಮ ರಾಜ್ಯದ ರೈತರಿಗೆ ಸಿಗುವ ಚಾನ್ಸಸ್ ಇವಾಗ ತುಂಬಾ ಹೆಚ್ಚಿಗೆ ಆಗಿದೆ ಅಂತಲೇ ಹೇಳಬಹುದು ಏಕೆಂದರೆ ನಮ್ಮ ಕರ್ನಾಟಕದಲ್ಲಿ ಸುರಿಯುತ್ತಿರುವ ಒಂದು ಭಾರಿ ಮಳೆಗೆ ರೈತರು ಈಗಾಗಲೇ ಬೆಳೆದ ಬೆಳೆಗಳು ಸಂಪೂರ್ಣವಾಗಿ ಹಾನಿಯಾಗಿದೆ ಹೌದು ಗೆಳೆರೆ ರೈತರು ಬೆಳೆದ ಬೆಳೆಗಳು ಹಾನಿಯಾಗಿದ್ದಕ್ಕೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಪರಿಹಾರವನ್ನು ಘೋಷಣೆ ಮಾಡಬೇಕು ಎನ್ನುವ ಮೂಲಕ ಇವಾಗ ಸಿಎಂ ಅವರಿಗೆ ಶಾಸಕರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಫ್ರೆಂಡ್ಸ್ ಒಂದೆಡೆ ಈ ಒಂದು ಮಳೆಯ ಪ್ರವಾಹ ಆದರೆ ಇನ್ನೊಂದೆಡೆ ಕೋವಿಡ್ ನೈನ್ಟೀನ್ ಹೌದು ಕೊರೋನಾ ಸಂದರ್ಭದಲ್ಲಿ ಲಾಕ್ಡೌನ್ ಸಂದರ್ಭದಲ್ಲೂ ಕೂಡ ರೈತರು ತುಂಬಾನೇ ದೊಡ್ಡ ಮಟ್ಟದಲ್ಲಿ ನಷ್ಟವನ್ನು ಅನುಭವಿಸಿದ್ದು ಇದೀಗ ರೈತರು ಬೆಳೆದ ಬೆಳೆಗಳು ಕೂಡ ಇದೇ ಒಂದು ಮಳೆಗೆ ಹಾನಿಯಾಗಿದೆ ಇಂಥ ಒಂದು ಸಂದರ್ಭದಲ್ಲಿ ರೈತರಿಗೆ ಐದು ಲಕ್ಷ ರೂಪಾಯಿ ಒಂದು ಬಡ್ಡಿ ರೈತ ಸಾಲವನ್ನು ಒದಗಿಸಬೇಕು ನಮ್ಮ ಸರ್ಕಾರ ಎನ್ನುವ ಮೂಲಕ ಇವಾಗ ನಮ್ಮ ಸಿಎಂ ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಫ್ರೆಂಡ್ಸ್ ಹೌದು ಬೀದರ್ ಮತ್ತು ಗುಲ್ಬರ್ಗಾ ಬೆಳಗಾವಿ ಸೇರಿ ಇನ್ನು ಮೂರ್ನಿಂದ ನಾಲ್ಕು ಜಿಲ್ಲೆಗಳಲ್ಲಿ ಹೆಚ್ಚು ಹೆಚ್ಚಿನ ಒಂದು ಮಳೆ ಆಗ್ತಾ ಇದೆ ಬಾಗಲಕೋಟೆ ಬೆಳಗಾವಿ ಗದಗ್ ಮತ್ತು ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಗುಲ್ಬರ್ಗ ಜಿಲ್ಲೆಗಳಲ್ಲೂ ಕೂಡ ಅವಾಗ ಇದೇ ರೀತಿಯ ಒಂದು ಪ್ರತಿಭಟನೆ ನಡೀತಾ ಇದೆ ಫ್ರೆಂಡ್ಸ್ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಒಂದು ಪರಿಹಾರ ರೈತರಿಗೆ ಸಿಗಬೇಕು ಎಲ್ಲ ಒಂದು ಬೆಳೆ ಹಾನಿಯಾದವರಿಗೆ ಅಧಿಕಾರಿಗಳು ಬಂದು ಸಮೀಕ್ಷೆ ಮಾಡಿದ ಬಳಿಕ ಈ ಒಂದು ಹಣವನ್ನು ಘೋಷಣೆ ಮಾಡಬೇಕು ಎನ್ನುವ ಮೂಲಕ ಅಲ್ಲಿನ ಪ್ರಜೆಗಳು ಮತ್ತು ಅಲ್ಲಿನ ಅಧಿಕಾರಿಗಳು ಕೂಡ ಸಿಎಂ ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಗೆಳೆಯರ ಇದೇ ಕುರಿತು ಈಗಾಗಲೇ ಯಡಿಯೂರಪ್ಪನವರು ನಮ್ಮ ನರೇಂದ್ರ ಮೋದಿಯವರೆಗೂ ಕೂಡ ಭೇಟಿ ಮಾಡಿ ಬಂದಿದ್ದಾರೆ ಹೆಚ್ಚಿನ ಒಂದು ಹಣ ನಮ್ಮ ಕರ್ನಾಟಕ ರಾಜ್ಯಕ್ಕೆ ರಾಜ್ಯ ಪ್ರವಾಹ ಪ್ರವಾಹದ ಕುರಿತು ಹಣ ಕೂಡ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಎನ್ನುವ ಮಾಹಿತಿಯನ್ನು ಈಗಾಗಲೇ ಯಡಿಯೂರಪ್ಪನವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಫ್ರೆಂಡ್ಸ್ ಈಗಾಗಲೇ ಕೇವಲ ಮುನ್ನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿಗಳನ್ನು ನಮ್ಮ ಕೇಂದ್ರ ಸರ್ಕಾರ ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡಿತ್ತು ಎರಡನೇ ಹಂತದಲ್ಲಿ ದೊಡ್ಡ ಮಟ್ಟದಲ್ಲಿ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೆ ಇದೇ ಮೂಲಕ ನಾನೇ ದೆಹಲಿಗೆ ಹೋಗಿ ಮನವಿಯನ್ನು ಮಾಡಿಕೊಳ್ಳುತ್ತೇನೆ ಎನ್ನುವ ಮಾತನ್ನ ಈಗಾಗಲೇ ಯಡಿಯೂರಪ್ಪನವರು ಉಳಿಸಿಕೊಂಡಿದ್ದಾರೆ ಮತ್ತು ನಮ್ಮ ಕೇಂದ್ರ ಸರ್ಕಾರ ಇದೇ ಕುರಿತು ಹೆಚ್ಚಿನ ಹಣವನ್ನು ಕೂಡ ಬಿಡುಗಡೆ ಮಾಡಲಿದೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ಇದಾದ ಬಳಿಕ ಎಲ್ಲ ಒಂದು ಬೆಳೆ ಸಮೀಕ್ಷೆ ಅಂದರೆ ಬೆಳೆ ಹಾನಿಯಾದ ಒಂದು ಸಮೀಕ್ಷೆಗಳನ್ನು ಮಾಡಿ ರೈತರ ಖಾತೆಗೆ ಕಳೆದ ವರ್ಷದಂತೆ ಹತ್ತರಿಂದ ಹದಿನೈದು ಸಾವಿರ ಮತ್ತು ಹೆಚ್ಚಿನ ಒಂದು ಬೆಳಗ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಒಳಗೆ ಒಂದು ಎಕರೆಗೆ ಪರಿಹಾರ ಕೂಡ ನೀಡುತ್ತೆ ಗೆಳೆಯರಿ ಈ ವಿಡಿಯೋ ಜೊತೆಗೆ ಇಷ್ಟೇ ಇತ್ತು ಈ ಒಂದು ಮಾಹಿತಿಯನ್ನು ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಶೇರ್ ಮಾಡಿ ಗೆಳೆಯರಿ ಮತ್ತು ನಿಮ್ಮೊಂದು ಜಿಲ್ಲೆ ಯಾವುದಂತ ಕಮೆಂಟ್ ಮಾಡಿ ತುಂಬಾ ಜನ ಜನರು ಅವರ ಒಂದು ಜಿಲ್ಲೆಗಳನ್ನು ಕಮೆಂಟ್ ಮಾಡಿದರೆ ಆ ಒಂದು ಜಿಲ್ಲೆಗಳ ಮೇಲೆ ನಾನು ಸ್ಟಡಿ ಕೂಡ ಮಾಡ್ತಾ ಅಲ್ಲಿ ಎಷ್ಟು ಹಣ ಬರುತ್ತೆ ಎಲ್ಲನೂ ಕೂಡ ನಿಮಗೆ ವಿಡಿಯೋದ ಮೂಲಕ ಸಿಗುತ್ತೆ ನಮ್ಮ ಕನ್ನಡ ಲೋಕ ಚಾನಲ್ನಲ್ಲಿ ಈಗಲೇ ತಪ್ಪದೆ ಕಮೆಂಟ್ ಮಾಡಿ